ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕೂಗಿದ್ದಿರುವಂತದ್ದು ಇದರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ಲ. ಚುನಾವಣೆ ಪೂರ್ವದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಜಿಯವರು ಅಂದಿನ ರಾಷ್ಟ್ರ ಅಧ್ಯಕ್ಷ ಇಂದಿನ ಗೃಹ ಸಚಿವರಂತ ಅಮಿತ್ ಶಾ ಅವರು ಯಡಿಯೂರಪ್ಪನವರು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಿ ರಾಜ್ಯದ ಅಧ್ಯಕ್ಷ ಮಾಡಿದ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ರು. ಮಾಧ್ಯಮದಲ್ಲಿ ಹೂವಪ್ಪ ವರದಿ ಆಗ್ತದೆ. ಯಾವುದೇ ಕಾರಣದಲ್ಲೂ ನಮ್ಮ ವರಿಷ್ಠರು ಯಡಿಯೂರಪ್ಪನವರ ಬಗ್ಗೆ ನಾಯಕತ್ವದ ಬಗ್ಗೆ ಅಪಾರ ವಿಶ್ವಾಸ ಇದೆ. ಯಡಿಯೂರಪ್ಪನವರು ಕೃಷಿ ಕಾರ್ಮಿಕರ ಪರವಾಗಿ ಸುಮಾರು 6-7 ಬಜೆಟ್ ಅನ್ನು ಮಂಡಿಸಿದಂತ ಮಹಾನ್ ನಾಯಕ. ಪ್ರತಿಯೊಬ್ಬರ ಜನಮಾನಸದಲ್ಲಿ ಯಡಿಯೂರಪ್ಪನವರು ನೆಲೆಸಿದರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿದ ಒಬ್ಬ ಮಹಾನ್ ನಾಯಕ, ರೈತ ನಾಯಕ. ಇದೆಲ್ಲ ಮಾಧ್ಯಮದಲ್ಲಿ ಊಹಾಪೋಹಕ್ಕೆ ಎಲ್ಲರೂ ಅಪಪ್ರಚಾರ ಮಾಡ್ತಾರೆ. ಬದಲಾವಣೆ ಪ್ರಶ್ನೆನೇ ಇಲ್ಲ. ಸೂರ್ಯ ಚಂದ್ರ ಎಷ್ಟು ಸತ್ಯನ ಯಡಿಯೂರಪ್ಪನ ಮುಖ್ಯಮಂತ್ರಿ ಮುಂದುವರಿದ್ದಾರೆ. ಯಡಿಯೂರಪ್ಪನವರು ಏಕಾಂಗಿ ಆಗಿದ್ದಾರೆ ಅಂತ ಯಾರು ಹೇಳಿದ್ದು? ಯಡಿಯೂರಪ್ಪನ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಇದೆ. ಲೋಕಸಭಾ ಸದಸ್ಯರು, ಸಚಿವರು, ಶಾಸಕರು ನಾವೆಲ್ಲ ಒಟ್ಟಾಗಿ ಯಡಿಯೂರಪ್ಪನವ್ರ ಜೊತೆಗೆ ಗಟ್ಟಿಯಾಗಿ ಅವರ ನಾಯಕತ್ವವನ್ನು ಒಪ್ಪಿ ಅವರು ಈ ಕೋವಿಡ್ ಮತ್ತು ಬಂದಂತ ಸಂದರ್ಭದಲ್ಲಿ ವರ್ಷ ತೆಗೆದುಕೊಂಡಂತ ನಿರ್ಣಯವನ್ನು ಪ್ರತಿಪಕ್ಷವೂ ಸ್ವಾಗತ ಮಾಡಿದ್ದೇವೆ. ಆದರೆ ಪ್ರತಿಪಕ್ಷವಾಗಿ ಕೇವಲ ಹೊರಗಡೆ ಮಾತ್ರ ಮೀಟಿಂಗ್ಗಳನ್ನು ಪ್ರಶಂಸೆ ಮಾಡಿದೆ. ನಮ್ಮ ಮೋದಿಜಿಯವರು, ಅಮಿತ್ ಶಾ ಅವರು, ಜೆ ಪಿ ನಡ್ಡಾರವರು ಭಾಳ ಯಡಿಯೂರಪ್ಪನ ನಾಯಕತ್ವವನ್ನು ಪ್ರಶಂಸೆ ಮಾಡಿದರೆ, ಒಳ್ಳೆ ಕೆಲಸ ಮಾಡಿದರೆ, ಕರ್ನಾಟಕ ಬೇರೆ ರಾಜ್ಯಕ್ಕೆ ಮಾದರಿ ಅಂತ ಹೇಳಿದರೆ, ಬಹುಶಃ ಬೆಂಗಳೂರಿನಲ್ಲಿ 10,100 ಬೆಡ್ ಹಾಸ್ಪಿಟಲ್ ಮಾಡಿದರೆ, ಎಲ್ಲ ಜಿಲ್ಲೆಗಳಲ್ಲಿ ಲ್ಯಾಬ್ಗಳು ಮತ್ತು ತಾಲೂಕು ಕೇಂದ್ರದಲ್ಲಿ 100 ಬೆಡ್ ಹಾಸ್ಪಿಟ್ಲ್, ಈ ಕೋವಿಡನ್ನು ಸಮರ್ಥವಾಗಿ ಮೋದಿಯವರು ಯಾವ ರೀತಿ ಸಮರವನ್ನು ಸಾರಿದರೆ, ಅದೇ ರೀತಿ ನಮ್ಮ ಯಡಿಯೂರಪ್ಪನವರು ಸಹ ಕೋವಿಡ್ 19 ಸಂಪೂರ್ಣವಾಗಿ ಇವತ್ತೇನು ರಾಜ್ಯದ ಜನರಿಗೆ ಹರಡ್ತಾ ಇದೆ, ತಡೆಯುವುದಕ್ಕೆ ಸಾಕಷ್ಟು ಆಗಲೇ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಯಡಿಯೂರಪ್ಪನ ನಾಯಕತ್ವದ ಬದಲಾವಣೆ ಪ್ರಶ್ನೆ ಇಲ್ಲ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಶಶಿಕಲಾ ಜಿಲ್ಲೆ ಇರ್ಬೋದು, ಲಕ್ಷ್ಮಣ ಸವದಿ ಅವರು ಇರ್ಬೋದು, ಇವರೆಲ್ಲ ಸಹ ಡೆಲ್ಲಿಗೆ ಹೋಗಿ ಬಂದಿರುವಂಥದ್ದು ಸರ್. ಅವ್ರು ಯಾವ್ದೋ ಅವ್ರ ಕೆಲಸಕ್ಕೆ ಹೋದರೆ ಇದು ನಾಯಕತ್ವ ಬದಲಾವಣೆನಾ? ಇದೆಲ್ಲ ಸುಳ್ಳು. ಅವ್ರು ಯಾವ್ದಕ್ಕೆ ಅವ್ರು ಯಾವ ಕೆಲಸಕ್ಕೆ ಹೋಗ್ತಾರೆ ನನಗೆ ಮಾಹಿತಿ ಇಲ್ಲ. ಹೋದ ತಕ್ಷಣ ಏನು ಇವರಿಂದ ನಾಯಕತ್ವ ಬದಲಾವಣೆ ಮಾಡೋಕ್ಕಾಗತ್ತಾ? ಯಾರಿಂದ ಅದನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಮೋದಿಯವರು ಮತ್ತು ಯಡಿಯೂರಪ್ಪನ ಬಗ್ಗೆ ವಿಶ್ವಾಸ ಇದೆ. ಸಚಿವ ಸ್ಥಾನದ ಪಟ್ಟಿಗಳಲ್ಲಿ ರೇಣುಕಾಚಾರ್ಯ ಅವರ ಹೆಸರು ಕೂಡ ಇರುವಂತದ್ದು, ನೀವು ಕೂಡ ಸಚಿವ ಸ್ಥಾನ? ನಾನು ಈ ಕೋವಿಡ್ 19 ನನ್ನ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಜನರನ್ನು ರಕ್ಷಣೆ ಮಾಡಬೇಕು. ಕೋವಿಡ್ ಸಮರ್ಥವಾಗಿ ಹಳ್ಳಿಗಳಲ್ಲಿ ಪ್ರತಿ ಹಳ್ಳಿಗಳಿಗೆ ನಾನು ಮಾಸ್ಕ್ ವಿತರಣೆ ಮಾಡಿದ್ದೀನಿ, ಫುಡ್ ಕಿಟ್ ವಿತರಣೆ ಮಾಡ್ತಾ ಇದ್ದೀನಿ. ಜೊತೆಗೆ ಈ ಕೋವಿಡ್ 19 ಬಂದಾಗಿಂದ ಮಾರ್ಚ್ 27 ಇಲ್ಲಿ ನಿರಂತರವಾಗಿ ಜನರ ಜೊತೆ ಮಧ್ಯೆ ಇದ್ದೀನಿ. ಬಹುಶಃ ಕೆಲವರು ಪಾಸಿಟಿವ್ ಬಂದರೆ ಅಲ್ಲಿ ಹೆದರ್ತಾರೆ. ನಾನು ಆ ಸ್ಥಳಗಳಿಗೆ ಭೇಟಿ ಮಾಡಿದ್ದೀನಿ. ಪ್ರತಿ ಹಳ್ಳಿಗಳಿಗೆ 4-4 ಬಾರಿ ಭೇಟಿ ಕೊಟ್ಟಿದ್ದೀನಿ. 1.5 ಲಕ್ಷ ಜನರಿಗೆ ನಮ್ಮ ಕಾರ್ಯಕರ್ತರ ಮುಖಂಡರ ಸಹಕಾರದಿಂದ ಕೋವಿಡ್ 19 ಬಂದಾಗ ಲಾಕ್ಡೌನ್ ಸಮಯದಲ್ಲಿ ಸುಮಾರು 1.5 ಲಕ್ಷ ಜನರಿಗೆ ನಾವೆಲ್ಲ ಸೇರಿ ಊಟ ಹಾಕಿದ್ದೀವಿ. ನನಗೆ ಅಧಿಕಾರ ಈ ಸಂದರ್ಭದಲ್ಲಿ ಜನರಿಗೆ ತಪ್ಪು ಸಂದೇಶ ಹೋಗುತ್ತೆ, ಏನಪ್ಪ ರೇಣುಕಾಚಾರ್ಯಗಿಂತ ಸಂದರ್ಭ ಅಧಿಕಾರ ಬೇಕಾ? ಆದರೆ ನಾವು ನಮ್ಮ ಜನರನ್ನು ರಕ್ಷಣೆ ಮಾಡ್ತೀವಿ. ಅವಕಾಶ ಬಂದಾಗ, ಸಂದರ್ಭ ಬಂದಾಗ ಅದರ ಬಗ್ಗೆ ನಾನು ಮಾತಾಡ್ತೀನಿ, ನಮ್ಮ ವರಿಷ್ಠ ಜೊತೆ ಮಾತಾಡ್ತೀನಿ. ಆದರೆ ಆದಿಲಿ ಬೀದಿಲಿ ನನಗೆ ಸಚಿವ ಸ್ಥಾನ ಆಕಾಂಕ್ಷಿ ಅಲ್ಲ. ನಾನು ಯಾವತ್ತೂ ಅಧಿಕಾರದ ಹಿಂದೆ ಹುಡ್ಕೊಂಡು ಹೋಗುತ್ತಂತಲ್ಲ, ಅಧಿಕಾರ ಅದಾಗಿ ಬರಬೇಕು. ಆ ಮಟ್ಟದಲ್ಲಿ ನಾನು ಕೆಲಸ ಮಾಡಿ ಪಕ್ಷನ ಸಂಘಟನೆ ಮಾಡಿದ್ದೀನಿ, ಕ್ಷೇತ್ರ ಜನರ ಮಧ್ಯೆ ಇದ್ದೀನಿ, ಜನರ ಮನಸ್ಸನ್ನು ನಾನು ಗೆದ್ದಿದ್ದೀನಿ, ನನಗೆ ಸಂತೋಷ ಇದೆ. ಸಾಕಷ್ಟು ಜನ ನಿಗಮ ಮಂಡಳಿ ಕೊಟ್ಟಂತವ್ರು ನಿಗಮ ಮಂಡಳಿ ಬೇಡ, ನಮಗೆ ಸಚಿವ ಸ್ಥಾನ ಬೇಕು ಅನ್ನೋಂತಹ ಒಂದು ಈ ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ. ನಮ್ಮ ಮುಖ್ಯಮಂತ್ರಿಗಳು, ವರಿಷ್ಠರು ಎಲ್ಲವನ್ನೂ ಸಮರ್ಥವಾಗಿ ನಿಭಾಯಿಸ್ತಾರೆ. ಯಾವುದೇ ಸಮಸ್ಯೆಗಳಿಲ್ಲ. ರಾಜಕೀಯ ಪಕ್ಷ ಸಣ್ಣ ಪುಟ್ಟ ಗೊಂದಲ ಇದೆ. ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಹೆಮ್ಮರವಾಗಿ ಬೆಳೆದಿದೆ. ಸಹಜವಾಗಿ ಅಪೇಕ್ಷಿತ ಇರ್ತಾರೆ ಇಲ್ಲ ಅಂತಲ್ಲ, ಅದನ್ನು ಸಮರ್ಥವಾಗಿ ನಮ್ಮ ಮುಖ್ಯಮಂತ್ರಿಗಳು, ವರಿಷ್ಠರು ನಿಭಾಯಿಸ್ತಾರೆ. ಈಗ 1 ವರ್ಷ ಪೂರ್ಣಗೊಳ್ತಿದ್ದಂಗೆ ಇದೊಂದು ಕಡೆ ಎಲ್ಲ ಒಂದು ಕಡೆ ಅಪಸ್ವರ ಉಂಟಾಗಿರುವಂಥದ್ದು? ಯಾವುದೇ ಅಪಸ್ವರ ಇಲ್ಲ. ಯಾರೋ ಒಬ್ಬಿಬ್ಬರು ಅಪಪ್ರಚಾರ ಮಾಡ್ಬೋದು, ಮತ್ತೊಂದು ಮಾಡ್ಬೋದು. ಕೋವಿಡ್ 19 ಯಡಿಯೂರಪ್ಪ ಎದುರಿಸಿದರೆ ನಮ್ಮ ಕೇಂದ್ರ ವರಿಷ್ಠರ ಬಗ್ಗೆ ಗೌರವ ಇದೆ. ಇದನ್ನು ಒಟ್ಟಾಗಿ ಯಡಿಯೂರಪ್ಪನ ಜೊತೆಗೆ ನಾವು ಗಟ್ಟಿಯಾಗಿ ನಿಲ್ತೀವಿ. ಯಡಿಯೂರಪ್ಪ ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ಲ ಅಂತ ನಾನು ಗಂಟಾಗಿ ಘೋಷಿಸ್ಕೊಳ್ತೀನಿ. ಸೂರ್ಯ ಚಂದ್ರ ಎಷ್ಟು ಸತ್ಯನೇ ಯಡಿಯೂರಪ್ಪನ ಮುಖ್ಯಮಂತ್ರಿಯಾಗಿ ಮುಂದುವರೆದು ಉತ್ತಮವಾದ ಕೆಲಸ ಮಾಡ್ತಾರೆ. ಧನ್ಯವಾದ.